ವೀಕ್ಷಕ ಬಾಂಧವರಲ್ಲಿ ನನ್ನ ಅನಂತ ಅನಂತ ನಮಸ್ಕಾರಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶೀರ್ವಾದ ಹರಡಿಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಸದಾಬಾರ್ ನಿತ್ಯ ಪುಷ್ಪ, ಸದಾ ಪುಷ್ಪಿ ಅಂತಾರೆ. ಇಲ್ಲೇ ನೋಡಿ, ಇದು ಇದು ಗಿಡ ಇರ್ತೈತೆ, ಇದು ಹೂ ಹಿಂಗೆ ಇರ್ತೈತೆ. ಅಥವಾ ಹಳ್ಳಿ ಭಾಷೆದೊಳಗೆ ನಿತ್ಯ ಮಲ್ಲಿಗೆ ಅಂತಾರೆ. ನಿತ್ಯ ಮಲ್ಲಿಗೆ ಅಂದರೆ ನಿತ್ಯ ಮಲ್ಲಿಗೆ ಅಂತಾರೆ. ಅದರದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಇದರದ್ದು ಈ ಗಿಡದ್ದು ಇದರದ್ದು ಮಹತ್ವ ಏನೇನೈತಪ್ಪ, ಎದಕ್ಕೆ ಬರ್ತೈತಿ ಇದು ಅನ್ನೋದು ಮಾಹಿತಿ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹುರುಪು ತುಂಬಬೇಕು. ನನಗೆ ತುಂಬ್ತೀರಲ್ಲ, ತುಂಬ್ರಿ, ಒಳ್ಳೇದು ಮಾಡಿ ದೇವ್ರಿ ನಿಮ್ಗೆ. ಇದರಿಂದ ನಿಮ್ಗೆ ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ. ಮಾಡಿ ಹುರುಪು ತುಂಬ್ರಿ, ತುಂಬೋದ್ರಿಂದ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರಿಂದ ನಿಮಗೆ ಏನು ದುಡ್ಡು ಖರ್ಚು ಕರೆನ್ಸಿ ಹಾಳಾಗುತ್ತೆ, ಇದಾಗುತ್ತೆ ಅಂತ ಏನೂ ಆಗೋದಿಲ್ಲಪ್ಪ. ಮಾಡಿರಿ ತಾಯಿಗಳು, ನೀವು ಮಾಡಿರಿ. ಹಾಂ, ಮಾಡ್ತೀರಿ. ಇದನ್ನು ಎದಕ್ಕೆ ಉಪಯೋಗ ಮಾಡ್ತಾರಪ್ಪ ಅಂದರೆ ನಿತ್ಯ ಪುಷ್ಪ ಸದಾ ಪುಷ್ಪ ಅಂತಾರೆ. ಸದಾಬಹಾರ ಅಂತಾರೆ. ಇದೆ ಈಗ ತೋರಿಸಿದೆ ನಿಮಗೆ, ಇದೆ ಈ ಪುಷ್ಪನ. ಇದು ಮುಖದ ಕಾಂತಿಗೆ ಕೂದಲು ಉದುರುತ್ತಿದ್ರೆ ಅದು ಕೂದಲು ಬರ್ತೈತಿ. ಪಿಂಪಲ್ಸ್ ಅಂದ್ರೆ ಮುಖದೊಳಗೆ ಮಡಿ ಬಕ್ಕಿ ಅಂತ ಆಗಿರ್ತಾವಲ್ಲ, ಆ ಬಕ್ಕಿ ಸೈಡ್ ಕಡಿಬೇಕು. ಮತ್ತು ಶಕ್ತಿ ಹೆಚ್ಚಿಸ್ತಿದ್ರು, ಶುಗರ್, ಬಿ ಪಿ, ಕ್ಯಾನ್ಸರಿಗೆ ಸಹಿತ ಇದು ಔಷಧ. ನಿತ್ಯ ಪುಷ್ಪದ ದೊಡ್ಡ ಔಷಧ ಗುಣ ತುಂಬಿಟ್ಟರು. ಇದ್ರದ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ ನಾನು. ಇವತ್ತಿಂದ ಏನು ಮೊದಲನೇದು ಏನಪ್ಪ ಅಂದರೆ ಕೂದಲು ಉದುರೋದಕ್ಕೆ ಮೊದಲನೇದು ಏನದು ಕೂದಲು ಉದುರುತ್ತಂತವಲ್ಲ ನಿಮ್ಗೆ. ಈಗ ಇತ್ತೀಚೆಗಂತೂ ನಾವು ನಮ್ಮ ಫುಡ್ ಸ್ಟೈಲ್ ಅಂತ ಹೇಳೀನಿ ಅಲ್ಲ ನಿಮಗೆ, ಸಾಕಷ್ಟು ಸರಿ ಹೇಳೀನಿ. ಊಟದ ನಮ್ಮ ಫುಡ್ ಸ್ಟೈಲಿಂದ ಅನೇಕ ಯೋಜನೆಗಳು ಬರ್ತಾವೆ. ಮತ್ತು ಫುಡ್ಡು ಕೆಮಿಕಲ್ಸ್ ಊಟ ಮಾಡ್ತೀವಿ ನಾವು, ಅದರಿಂದನೂ ಭಾಳ ಇದಾಗತ್ತೆ. ಏನ್ರಿ ಭಾಳ ಇದು ಆಗತ್ತೆ, ಸಣ್ಣ ವಯಸ್ಸಿಗೆನ ಕೂದಲು ಉದುರಾಕ್ಷಲು ಬರ್ತವೆ, ಅಥವಾ ಇದು ಆಗುತ್ತೆ ಏನು ಬೆಳಗಾಕತ್ತವು, ಬಾಕಡೆ ತಗೊಳ್ಬೇಕಾರ ಎಷ್ಟೋ ಮಂದಿ ಫೋನ್ ಮಾಡಿದ್ರು ನನಗೆ, ಎದ್ದ ಹಿಂಗಾಗೈತೆ ಹಿಂಗ ಅಂತಂತೇಳಿ. ಇಲ್ಲಪ್ಪ ಕಣ್ಣೆ ಬಂದು ಕೊಡವಲ್ರವರು ಹಿಂಗಾಗೈತಿ ತಗೊಳ್ಳಾಗ್ಬಿಟ್ಟು ನಾನು ಕೂದಲು ಹೋಗ್ಯಾವ ಹಿಂಗೆ ಅಂತಂತಾರೆ. ಮತ್ತು ಇನ್ನು ಹೆಣ್ಮಕ್ಳು ನೋಡೋಕೆ ಬಂದವರು ಹೆಂಬಿಕೆಗಳಕ್ಕೆ ಅದು ಕೊಂದದಿಂದ ಸೌಂದರ್ಯ ಇರ್ತೈತೆ ಮನುಷ್ಯಂದು, ಅದಕ್ಕೆ ಹೋಗಿಬಿಡ್ತಾರೆ ಹಿಂಗಾಗಿಬಿಟ್ಟೈತೆ. ಅದಕ್ಕೆ ಇಂಥದ್ದು ಆಗಬಾರ್ದು ಅಂದರೆ ಈಗ ನಾನು ಇದರದ್ದು ಮಹತ್ವ ಹೇಳ್ತೀನಿ ನಿಮ್ಗೆ. ಕೂದಲುದುರೋದಕ್ಕೆ ಇದ್ರ ಎಲೆ ನಿತ್ಯ ಪುಷ್ಪ ಅಂತ ಹೇಳಿದ್ನಲ್ಲ, ಇದರದ್ದು ಎಲೆನ 2 ಟೇಬಲ್ ಚಮಚೆ ಅದರ ರಸ ತುಂಬ ರಸ ಮಾಡೋಕ್ಕೆ ಎಲ್ಲಿದೆ, 1 ಟೇಬಲ್ ಚಮಚೆ ಅಲೋವೆರಾ ಜೆಲ್ ಅಥವಾ ಲೋಳಸರ ಅಂತೀವಲ್ಲ ಅದರದ್ದು 1 ಟೇಬಲ್ ಚಮಚೆ ಅಂತ ತೊಗೊಬೇಕು. ಆನಂತರ ನೆಲ್ಲಿಕಾಯಿ ಅಂತ ಸಿಗ್ತೈತಿ, ನೆಲ್ಲಿಕಾಯಿ ಆಯಿಲ್ ಸಿಗ್ತೈತಿ, ಅದನ್ನು 2-3 ಚಮಚೆ ಹಾಕ್ಕೋಬೇಕು. ಅವಳೆನಂತೂ ಎಲ್ಲರಿಗೂ ಗೊತ್ತೈತಿ. ಇವುಗಳನ್ನು ಸರಿಯಾಗಿ ಒಂದು ಬಟ್ಟಲಿಗೆ ಹಾಕಿ ಮಿಶ್ರಣ ಮಾಡಿಕೊಂಡು 1-2 ಗಂಟೆ ನೆನೆಯಕ್ಕಿಡಬೇಕು. ಅದನ್ನು ಏನು ಸಂಜೆ ಮುಂದೆ ಇಟ್ಟುಕೊರಿ, ಮಾಡಿದನ್ನೆಲ್ಲ ಕಾಲಿಸ ಸಂಜೆ ಮುಂದೆ 6 ಗಂಟೆ 5 ಗಂಟೆ 6 ಗಂಟೆ ಸುಮಾರು ಮಾಡಿ ಇಟ್ಟುಕೊರಿ. ರಾತ್ರಿ ಮಲ್ಕೊಂಡು ಬಂದಾಗ ಕೂದಲು ಬುಡಕ ಅಂದರೆ ತಲೆಗೆ ಹೊಟ್ಟೆ ಇರ್ತದೆ, ಅದು ಹೊಟ್ಟೆ ಸೈಟ್ ಕಡಿಮೆಗತ್ತೆ, ಅಲ್ಲಿ ತಲೆಗೆ ಇದನ್ನು ಹಚ್ಕೋಬೇಕು ಆಯಿಲ್ನ. ಇದು ಒಂಥರ ಆಯಿಲ್ ಆದಂಗೆ ಆಗುತ್ತೆ. ಅಷ್ಟು ಸೇರಿಸಿ ಬುಡಕ್ಕೆ ಕೂದಲು ಬುಡಕ್ಕೆ ಅಂತಾರಲ್ಲ ಕೂದಲು ರೂಟ್, ಅಲ್ಲಿಗೆ ಹಚ್ಕೋಬೇಕು. ಅದನ್ನು ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಇದನ್ನು ಹಚ್ಚಿ ಮಸಾಜ್ ಮಾಡ್ಕೋ, ರಾತ್ರಿ ಮಕ್ಕೊಂಬಿಡೋದು. ಬೆಳಗ್ಗೆ ಎದ್ದ ತಕ್ಷಣ ಕೂದಲು ತಲೆ ತೊಳ್ಕೊಂಬಿಡು, ಸ್ನಾನ ಮಾಡೋದು. ಅಂದರೆ ಏನು ಈ ಶ್ಯಾಂಪೂ, ಇವು ಕೆಮಿಕಲ್ಸ್ ಶ್ಯಾಂಪು ಸೋಪು ಉಪಯೋಗ ಮಾಡಬಾರ್ದು. ಆದಷ್ಟು ಕಡಲೆ ಇಟ್ಟು, ಜೋಳದಿಟ್ಟು, ಮತ್ತು ಹೆಸರಿಟ್ಟು, ರಾಗಿ ಇಟ್ಟು ಇಂಥದ್ದು ಉಪಯೋಗ ಮಾಡಿಕೊಂಡು, ಅಥವಾ ಸೀಗೆ ಪುಡಿ ಅಥವಾ ಅಂಟ್ವಾಳ ಪುಡಿ ಅವನ್ನ ಅಂಥವು ಉಪಯೋಗ ಮಾಡಿ ಇಲ್ಲಿ ತೊಳ್ಕೊಳ್ಳೋದ್ರಿಂದ ಇದನ್ನು ಈ ಥರ ಮಾಡ್ಕೊತ ಬಂದ್ರೆ ಅಂದ್ರೆ ಏನು ಮತ್ತು ಕೂದಲು ಉದುರಿದ ಕೂದಲು ಮತ್ತೆ ಹುಡ್ತಾವೆ, ಏನು ಪ್ರಾರಂಭ ಆಕ್ಕವು, ಬಿಡಿ ಕೂದ ಕಪ್ಪಾಕ್ಕವು. ಕಪ್ಪಾಗಕ್ಕೆ ಸಣ್ಣಗೆ ಪ್ರಾರಂಭ ಮಾಡ್ತಾವೆ. ಅಂಥ ಅದ್ಭುತವಾಗಿ ಏನೇನಾಗುತ್ತೆ ಅಂದರೆ ಇದನ್ನು ಹಚ್ಕೊಳೋದ್ರಿಂದ ಏನ್ರಿ
ನಿಮ್ಮ ಕೂದಲು ಉದುರಿದ್ರು ಅಂದರೆ ಆ ಕೂದಲು ಬರೋಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಒಂದು ಎರಡನೇದು ಬಿಳಿ ಕೂದಲು ಇದ್ದು ಅಂದರೆ ಅವು ಕಪ್ಪಾಗಕ್ಕೆ ಪ್ರಾರಂಭ ಆಗ್ತವೆ. ತಲೆ ಹೊಟ್ಟಿದ್ರೆ ತಕ್ಷಣ ಆರಾಮಾಗಿಬಿಡ್ತೈತಿ. ಇಂಥ ಅದ್ಭುತವಾದಂಥ ಇದರದ್ದು ಮೈತೆ ಐತೆ. ಇದನ್ನು ಒಳ್ಳೆ ಮೈತೆ ಐತದಲ್ಲ, ಮತ್ತು ಎಲ್ಲಿ ಬೇಕು ನಿಮಗೆ ಈಜಿ ಸಿಗುವಂಥವ್ ಹೇಳ್ತೀನಿ ನಾನು ಅಂತೇಳಿನಿ. ಈಜಿ ಸಿಗ್ತಾವೆ ನಿಮಗೆ, ಹೌದಲ್ಲ? ತೊಗೊಂಡು ಮಾಡಿದ್ರೆ ಭಾಳ ಒಳ್ಳೆಯದಾಗುತ್ತೆ, ಮತ್ತು ನಾ ಹೇಳಿದ್ಕೂ ಸಾರ್ಥಕ ಆಗುತ್ತೆ. ಮಾಡ್ತೀರಲ್ಲ, ಮತ್ತು ನಮ್ಮದು ಸ್ಲೋಗನ್ ಐತಲ್ಲ, ಏನೈತೆ ಹೇಳ್ರಿ? ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆ ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.